ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಡಿಕೆ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫೆಬ್ರವರಿ ಹದಿನೆಂಟರಂದು ಐ ಪಿ ಎಲ್ ಆಪ್ಷನ್ ನಡೀತಾ ಇದೆ ಹೀಗಾಗಿ ಆರ್ ಸಿ ಬಿ ತಂಡ ಯಾವ ಯಾವ ಆಟಗಾರರ ಮೇಲೆ ಟಾರ್ಗೆಟ್ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಇದೀನಿ ಈ ಒಂದು ವಿಡಿಯೋದಲ್ಲಿ ಟೋಟಲ್ ಆಗಿ ಆರ್ ಸಿ ಬಿ ಟಾರ್ಗೆಟ್ ಮಾಡಿರೋ ಟೋಟಲ್ ಐದು ಜನ ಆಟಗಾರರ ಹೆಸರನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಸೈಮನ್ ಕೆಟೇಜ್ ಆರ್ ಸಿ ಬಿ ಏ ಕೋಚ್ ಆದಂತಹ ಸೈಮನ್ ಕೆಟೇಜ್ ಅವರು ಅಫಿಷಿಯಲ್ ಆಗಿ ಈ ಒಂದು ಆಟಗಾರರ ಮೇಲೆ ಟಾರ್ಗೆಟ್ ಮಾಡಿದೀವಿ ಅಂತ ಅವರೇ ಒಂದು ಸ್ವತಃ ಒಂದು ಯೂಟ್ಯೂಬ್ ಚಾನಲ್ ಹಂಚ್ಕೊಂಡಿದ್ದಾರೆ ಸೊ ಡೈರೆಕ್ಟ್ ಆಗಿ ಆ ಆಟಗಾರರು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಒಂದು ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಾ ಇರುವ ಬೆಲ್ ಐಕನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ಬಿಡಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ವಿಡಿಯೋ ಕೆಳಗಣ ಇದೆ ಮಾಡ್ಕೊಳ್ತಿರತಾನೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಆರ್ ಸಿ ಬಿ ಟಾರ್ಗೆಟ್ ಮಾಡಿರುವ ಆಟಗಾರ ಯಾರಪ್ಪ ಅಂದ್ರೆ ಅದುವೇ ಕರ್ನಾಟಕದ ಹುಡುಗ ಕೃಷ್ಣಪ್ಪ ಗೌತಮ್ ಕೃಷ್ಣಪ್ಪ ಗೌತಮ್ ಅವರು ಕಿಂಗ್ಸ್ ಎಲೆವೆನ್ ಪಂಜಾಬ್ ತಂಡದಲ್ಲಿ ಆಡ್ತಾ ಇದ್ರು ಹಾಗೆಯೇ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಆಡ್ತಾ ಇದ್ರು ಹೀಗಾಗಿ ಇವರನ್ನ ತನ್ನ ತಂಡದಿಂದ ಕೈ ಬಿಟ್ಟಿತ್ತು ಹೀಗಾಗಿ ಆರ್ ಸಿ ಬಿ ತಂಡ ಇವರ ಮೇಲೆ ಟಾರ್ಗೆಟ್ ಮಾಡಿದೆ ಅಂತ ಹೇಳ್ಬೋದು ಸೊ ಈತ ಸಖತ್ತ ಕ್ರೇಜಿ ಕೃಷ್ಣಪ್ಪ ಗೌತಮ್ ಅವರು ಕ್ರೇಜಿಯಾಗಿ ಸ್ಪಿನ್ ಮಾಡ್ತಾರೆ ಹಾಗೆನೇ ಒಂದು ಬ್ಯಾಟಿಂಗ್ ಮಾತ್ರ ಸಖತ್ ಕ್ರೇಜಿಯಾಗಿ ಮಾಡ್ತಾರೆ ಒಂದು ತಕ್ಕ ಮಟ್ಟಿಗೆ ಹೀಗಾಗಿ ಇವರನ್ನು ಆರ್ ಸಿ ಬಿ ತಂಡಕ್ಕೆ ಪರ್ಚೇಸ್ ಮಾಡೋ ಪ್ಲ್ಯಾನಲ್ಲಿದ್ದಾರೆ ಸೈಮೆಂಟ್ ಕೆಟಿಜಿಯವರು ಸೊ ಇವರ ಒಂದು ಬೇಸ್ ಪ್ರೈಸ್ ಇಪ್ಪತ್ತು ಲಕ್ಷ ಆಗಿರುತ್ತದೆ ಹೀಗಾಗಿ ಆದಷ್ಟು ಗರಿಷ್ಠ ಮೊತ್ತಕ್ಕೆ ಕೃಷ್ಣಪ್ಪ ಗೌತಮ್ ಅವರನ್ನು ತಮ್ಮ ತಂಡಕ್ಕೆ ಪರ್ಚೇಸ್ ಮಾಡೋ ಪ್ಲ್ಯಾನಲ್ಲಿದೆ ಅಂತ ಹೇಳಬಹುದು ಮುಂದಿನ ಪ್ಲೇಯರ್ ಯಾರಪ್ಪ ಅಂದರೆ ಸೈಯದ್ ಮುಸ್ತಾಕ್ ಅಲಿ ಹೀರೋ ಅಂತ ಹೇಳ್ಬೋದು ಬಾಬಾ ಅಪರಾಜಿತ್ ಅಂತ ಹೇಳಿ ಸೊ ಇವರ ಒಂದು ಬೇಸ್ ಪ್ರೈಸ್ ಇಪ್ಪತ್ತು ಲಕ್ಷ ಆಗಿರುತ್ತದೆ ಸೊ ಈ அந்த பாபா பிர்ஜித் அவரு ஒவ்வொரு ஆல்ரௌண்டர் ಸ್ಪಿನ್ ಮಾತ್ರ ಕ್ರೇಜಿಯಾಗಿ ಮಾಡ್ತಾರೆ ಸೊ ಒಂದು ತಕ್ಕ ಮಟ್ಟಿಗೆ ದೇಶಿ ಆಟಗಾರ ಆಗಿರ್ತಾರೆ ಹೀಗಾಗಿ ಇಪ್ಪತ್ತು ಲಕ್ಷ ಬೇಸ್ ಪ್ರೈಸ್ ಇರುತ್ತದೆ ಸೊ ಆಲ್ಮೋಸ್ಟ್ ಹತ್ತತ್ರ ಒಂದು ಕೋಟಿಗೆ ಇವರು ಒಂದು ಯಾವುದಾದ್ರೂ ಒಂದು ತಂಡಕ್ಕೆ ಸೋಡಾಗ್ಬೋದು ಆರ್ ಸಿ ಬಿಗೆ ಒಂದು ಬಿಗ್ ಅಪಾರ್ಚುನಿಟಿ ಸೊ ಹೀಗಾಗಿ ಸೈಮೆಂಟ್ ಕೆಟೇಜ್ ಅವರೇ ಸ್ವತಃ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಬಾಬಾ ಅಪರಜತ್ ಅಪರಜಿತ್ ಅವರನ್ನು ಪರ್ಚೇಸ್ ಮಾಡೋ ಪ್ಲ್ಯಾನಲ್ಲಿದೆ ಅಂತ ಹೇಳಿ ಸೊ ಬೇಕಿದ್ರೆ ಅವರ ಒಂದು ಅಂದರೆ ಆರ್ ಸಿ ಬಿ ಒಂದು ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಆರ್ ಸಿ ಬಿ ಕೋಚ್ ಆದಂಥ ಸೈಮೆಂಟ್ ಕೆಟೇಜ್ ಅವರು ಟಾರ್ಗೆಟ್ ಮಾಡಿರೋ ಮುಂದಿನ ಆಟಗಾರ ಯಾರಪ್ಪ ಅಂದರೆ ಶಿವಮ್ ದೋಬೆ ಅವರು ಸೊ ಶಿವಮ್ ದೋಬೆ ಅವರನ್ನು ಆರ್ ಸಿ ಬಿ ತಂಡ ಸೊ ತನ್ನ ತಂಡದಿಂದ ಕೈ ಬಿಟ್ಟಿದೆ ಸೊ ಇವರನ್ನು ಆರ್ ಸಿ ಬಿ ತಂಡ ಐದು ಕೋಟಿ ಕೊಟ್ಟು ಪರ್ಚೇಸ್ ಮಾಡಿತ್ತು ಆದರೆ ಹೇಳಿಕೊಳ್ಳ ಪರ್ಫಾರ್ಮೆನ್ಸನ್ನು ಶಿವಂ ದುಬೆ ಅವರು ತರಲಿಲ್ಲ ಹೀಗಾಗಿ ತಂಡದಿಂದ ಕೈ ಬಿಟ್ಟಿದೆ ಇವಾಗ ಶಿವಮ್ ದುಬೆ ಅವರ ಬೇಸ್ ಪ್ರೈಸ್ ಐವತ್ತು ಲಕ್ಷ ಇರುತ್ತದೆ ಹೀಗಾಗಿ ಆರ್ ಜಿ ಬಿ ತಂಡ ಇವರನ್ನು ರೀ ರೀಪರ್ಚೇಸ್ ಮಾಡೋ ಸಾಧ್ಯತೆ ಇದೆ ಹಾಗೆಯೇ ಮುಂದಿನ ಆಟಗಾರ ಯಾರಪ್ಪ ಅಂದರೆ ಕಾಲಿನ್ ಮುಂಡ್ರೋ ಅವರು ಮುಂಡ್ರೋ ಅವರು ಸೊ ನಿಮ್ಗೆ ಗೊತ್ತಿರ್ಬೋದು ಸೊ ಬಿಗ್ ಬ್ಲಾಶ್ ಆಗಿರ್ಬೋದು ಅಥವಾ ಬಿ ಬಿ ಅಲ್ಲಿ ಕ್ರೇಜ್ ಬ್ಯಾಟಿಂಗ್ ಬ್ಯಾಟಿಂಗನ್ನು ಮಾಡಿದರೆ ಇವರ ಒಂದು ಬೇಸ್ ಪ್ರೈಸ್ ಐ ಪಿ ಎಲ್ನಲ್ಲಿ ಐವತ್ತು ಲಕ್ಷ ಇರುತ್ತದೆ ಹೀಗಾಗಿ ಕಾಲಿನ್ ಮುಂಡ್ರೋ ಅವರನ್ನು ಆರ್ ಜಿ ಬಿ ತಂಡ ಪರ್ಚೇಸ್ ಮಾಡಿದರೆ ಒಂದು ಬಿಗ್ ಅಪಾರ್ಚುನಿಟಿ ಬಿಗ್ ಪರ್ಚೇಸ್ ಅಂತ ಹೇಳ್ಬೋದು ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನು ಮಾತೇ ಇಲ್ಲ ಸೊ ಪರ್ಚೇಸ್ ಮಾಡಿದ್ರೆ ಆರ್ ಸಿ ಬಿ ಮಾತ್ರ ಕ್ರೇಜೆ ಸ್ಟ್ರಾಂಗ್ ಹಂಗಾಗುತ್ತೆ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡ ಆದಷ್ಟು ಕಾಲನಿ ಮುಂಡ್ರ ಅವರನ್ನು ತನ್ನ ತಂಡಕ್ಕೆ ಪರ್ಚೇಸ್ ಮಾಡಬೇಕು ಸೊ ಇವರ ಬೇಸ್ ಪ್ರೈಸ್ ಐವತ್ತು ಲಕ್ಷ ಆಗಿರುತ್ತದೆ ಹಾಗೆಯೇ ಮುಂದಿನ ಆಟಗಾರ ಚೇ ರಿಚರ್ಡ್ಸನ್ ಅವರು ಸೊ ನಿಮಗೆ ಗೊತ್ತಿರ್ಬೋದು ಸೊ ಯಾವ ಥರ ಬ್ಯಾಟಿಂಗ್ ಮಾಡ್ತಾರೆ ಸೊ ಒಂದು ತಕ್ಕಮಟ್ಟಿಗೆ ಬಾಲಿಂಗ್ ಮಾಡ್ತಾರೆ ಸೊ ಇವರು ಮಾತ್ರ ಒಂದು ಬಿಗ್ ಆಪ್ಷನ್ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡಕ್ಕೆ ಇವರ ಒಂದು ಬೇಸ್ ಪ್ರೈಸ್ ಸೊ ಒನ್ ಪಾಯಿಂಟ್ ಫೈ ಕ್ರೋರ್ ಅಂದರೆ ಒಂದೂವರೆ ಕೋಟಿ ಆಗಿರುತ್ತದೆ ಸೊ ಆಲ್ಮೋಸ್ಟ್ ನಾಲ್ಕರಿಂದ ಐದು ಅಥವಾ ಆರು ಕೋಟಿಗೆ ಚಿಕ್ಕ ಬಿಡ್ತಾರೆ ಚೇ ರಿಚರ್ಡ್ಸನ್ ಮಾತ್ರ ಕ್ರೇಜಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು ಸೊ ಒಂದು ಬಿಗ್ ಅಪಾರ್ಚುನಿಟಿ ಆರ್ ಸಿ ಬಿ ತಂಡಕ್ಕೆ ಇವ್ರನ್ನ ಪರ್ಚೇಸ್ ಮಾಡಬೇಕು ಹಾಗೆಯೇ ಮುಂದಿನ ಆಟಗಾರ ಕೇದಾರ್ ದೇವ್ದಾರ್ ಕೇದಾರ್ ದೇವ್ದವ್ರು ಇವ್ರಿಗೂ ಇವರ ಒಂದು ಬೇಸ್ ಪ್ರೈಸ್ ಐ ಪಿ ಎಲ್ ಇಪ್ಪತ್ತು ಲಕ್ಷ ಆಗಿರ್ತದೆ ಸೊ ಹೀಗಾಗಿ ಆರ್ ಸಿ ಬಿ ತಂಡಕ್ಕೆ ಒಂದು ಬಿಗ್ ಅಪಾರ್ಚುನಿಟಿ ಸೊ ಕ್ರೇಜಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ಒಂದು ತಕ್ಕ ತಕ್ಕಮಟ್ಟಿಗೆ ಬಾಲಿಂಗ್ ಕೂಡ ಮಾಡ್ತಾರೆ ಸೊ ನನ್ನ ಪ್ರಕಾರ ಕೇದಾರ್ ದೇವದಾರ್ ಅವರು ಆರ್ ಸಿ ಬಿ ಬಂದ್ರೆ ಸೊ ಆರ್ ಸಿ ಬಿ ಮಾತ್ರ ಸಾಕಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಬಹುದು ನೋಡಿದ್ರಲ್ಲ ಈ ಐದು ಜನರಲ್ಲಿ ಯಾರಾದರೂ ಆರ್ ಸಿ ಬಿಗೆ ಗೆ ಮೂರು ಜನ ಆದರೂ ಕನ್ಫರ್ಮ್ ಬಂದೇ ಬರ್ತಾರೆ ಕೃಷ್ಣಪ್ಪ ಗೌತಮ್ ಆಗಿರ್ಬೋದು ಬಾಬಾ ಅಫ್ರಿದಿತ್ ಆಗಿರ್ಬೋದು ಶಿವಮ್ ದೂಬೆ ಆಗಿರ್ಬೋದು ಕಾಲಿನ್ ಮುಂಡ್ರ ಆಗಿರ್ಬೋದು ಕೆ ಜಿ ರಿಚರ್ಡ್ಸನ್ ಆಗಿರ್ಬೋದು ಅಥವಾ ಕೇದಾರ್ ದೇವದವರು ಸೊ ಐದು ಜನರಲ್ಲಿ ಮೂರು ಜನ ಮಾತ್ರ ಆರ್ ಸಿ ಬಿಗೆ ಬರೋದು ಫಿಕ್ಸ್ ಆಕ್ಷನ್ ಅಂತೂ ನಾಳೆನೇ ಇದೆ ಸೊ ಮತ್ತೆ ಯಾವ ಆದಮೇಲೆ ಯಾವ್ಯಾವ ಯಾವ ಯಾವ್ಯಾವ ತಂಡಕ್ಕೆ ಹೋಗಿದ್ದಾರೆ ಅಂತ ಸೊ ಆ ವಿಡಿಯೋ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಸೊ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಾ ಬೆಲ್ ಐಕಾನ್ ಅಲ್ಲಿ ಆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಬಾಯ್ ಜೈ ಹಿಂದ್ ಜೈ ಕರ್ನಾಟಕ